हेलो फ्रेंड्स, वेलकम टू साशास किचन। इवत्तु टोमेटो गोज्जु अवलक्कि हेगे माडोदु अंत नोडोण। इदक्के बेकागुवुदु टोमेटोस, थिक् पोहा, तिल सीड्स एंड ड्राई कोकोनट, रेड चिल्लीस एंड करी लीव्स, ब्राउन नट्स, जागरी, मस्टर्ड सीड्स, ऊरद दाल एंड चना दाल, असफटीडा, टर्मरिक, रसम पौडर, साल्ट। मिक्सी जार गे तिल सीड्स मत्ते कोकोनट न तगोंडु फाइन पौडर आगि ग्राइंड माडि साइड गे इट्कोळ्ळि। इन्नोंदु मिक्सी जार गे टोमेटोस न हाकोंडु ओंदु पेस्ट तर माड्कोंडु साइड गे इट्कोळ्ळि। इन्नोंदु दोड्ड मिक्सी गे पोहा हाकोंडु अदन्न 4-5 टाइम्स पल्स माडि पौडर तर ಮಾಡ್ಕೊಂಡು ಸೈಡ್ ಗೆ ತಿಟ್ಕೊಳ್ಳಿ। ತುಂಬಾ ಚಿಕ್ಕ ಪೌಡರ್ ಆಗಿರಬಾರದು, ಸ್ವಲ್ಪ ತಿಕ್ ಪೌಡರ್ ಆಗಿ ಮಾಡಿ ಇಟ್ಕೋಬೇಕು। ಈ ತರ ಪೌಡರ್ ಮಾಡಿ ಸೈಡ್ ಗೆ ತಿಟ್ಕೊಳ್ಳಿ। ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಹಾಗೆ ವಾಶ್ ಮಾಡ್ಕೊಳ್ಳಿ। ವಾಶ್ ಮಾಡಿ ಇಟ್ಕೊಂಡು ಅದೇ ನೀರಲ್ಲಿ ನೆನೆ ಹಾಕಿಬಿಡಿ। ಇದು ಪೋಹಾ ಸ್ವಲ್ಪ ಅದೇ ನೀರಲ್ಲಿ ಎಕ್ಸ್ಪೆಂಡ್ ಆಗುತ್ತೆ। ಜಾಸ್ತಿ ನೀರು ಹಾಕಬೇಕಾಗಿಲ್ಲ। ಇದಕ್ಕೆ ಇದನ್ನ ಸೈಡ್ ಗೆ ಎತ್ತಿಟ್ಕೊಳ್ಳಿ। ಆಯಿಲ್ ಹೀಟ್ ಆಗಿದೆ, ಈಗ ಒಗ್ಗರಣೆ ಹಾಕೋಣ। ಇದಕ್ಕೆ ಮಸ್ಟರ್ಡ್ ಸೀಡ್ಸ್ ಹಾಕಿ ಅದಕ್ಕೆ ಊರದ ದಾಲ್ ಮತ್ತೆ ಚನ್ನಾ ದಾಲ್ ಹಾಕಿ ಆಮೇಲೆ ಕರಿ ಲೀವ್ಸ್ ಮತ್ತೆ ರೆಡ್ ಚಿಲ್ಲೀಸ್ ಹಾಕಿ ಮತ್ತೆ ಗ್ರೌಂಡ್ ನಟ್ಸ್ ಹಾಕಿ ಇದನ್ನ ಫ್ರೈ ಮಾಡಿ ಸೈಡ್ ಗೆ ಇಟ್ಕೊಳ್ಳಿ। ಒಲೆ ಮೇಲೆ ಒಂದು 2-3 ಟೇಬಲ್ ಸ್ಪೂನ್ಸ್ ಎಣ್ಣೆ ಇಟ್ಟು ಅದಕ್ಕೆ ಟರ್ಮರಿಕ್ ಹಾಕೊಳ್ಳಿ। ಅದಕ್ಕೆ ಇಂಗು ಸಹ ಸೇರಿಸ್ಕೋಬೇಕು। ಇದಕ್ಕೆ ಮಾಡಿಟ್ಕೊಂಡಿರೋ ಟೊಮೆಟೊ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯೋ ತನಕ ಒಲೆ ಮೇಲೆ ಕೈ ಆಡಿಸ್ತಾ ಇರಿ। ಇವಾಗ ಟೊಮೆಟೊ ಬೆಂದಿದೆ, ಇದಕ್ಕೆ ನಾವು ಉಪ್ಪು ಹಾಕೊಳ್ಳೋಣ। ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಜಾಗರಿ ಹಾಕೊಳ್ಳೋಣ। ಜಾಗರಿ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಜಾಗರಿ ಮೆಲ್ಟ್ ಆಗೋ ತನಕ ಮಿಕ್ಸ್ ಮಾಡಿ ಇಟ್ಕೊಳ್ಳಿ। ಇವಾಗ ಜಾಗರಿ ಎಲ್ಲ ಮೆಲ್ಟ್ ಆಗಿದೆ, ಇದಕ್ಕೆ ರಸಂ ಪೌಡರ್ ಹಾಕೊಳ್ಳೋಣ। ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಇದಕ್ಕೆ ಮಾಡಿ ಇಟ್ಕೊಂಡಿರೋ ತಿಲ್ ಅಂಡ್ ಕೋಕೋನಟ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಒಂದು 3 ಟೇಬಲ್ ಸ್ಪೂನ್ಸ್ ಅಷ್ಟು ಇದೆ ಪೌಡರ್। ಇದಕ್ಕೆ ಮಾಡಿ ಇಟ್ಕೊಂಡಿರುವ ಟೆಂಪರಿಂಗ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಇವಾಗ ನೆನೆಸಿಟ್ಕೊಂಡಿರೋ ಪೋಹಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಒಲೆ ಮೇಲೆ ಒಂದು 30-40 ಸೆಕೆಂಡ್ಸ್ ಹಾಗೆ ಬೇಯಕ್ಕೆ ಬಿಡಬೇಕು ಮಿಕ್ಸ್ ಮಾಡ್ಕೊಂಡ ಮೇಲೆ। ಅಷ್ಟೇ ಫ್ರೆಂಡ್ಸ್, ಟೊಮ್ಯಾಟೋ ಗೊಜ್ಜು ಅವಲಕ್ಕಿ ರೆಡಿ ಆಗಿದೆ। ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ। ಪ್ಲೀಸ್ ಸಬ್ಸ್ಕ್ರೈಬ್ ಟು ಸಾಶಾಸ್ ಕಿಚನ್। ಥ್ಯಾಂಕ್ ಯು ಫಾರ್ ವಾಚಿಂಗ್।